ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಸಂತೋಷ್ ಕನ್ನಡ ವ್ಲಾಗ್. ನಾನು ಈ ವಿಡಿಯೋದಲ್ಲಿ ಮೈಸೂರಿನ ಕೆ ಆರ್ ನಗರ ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿರುವ ಕಪಡಿ ಕ್ಷೇತ್ರನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಹೋದ ವರ್ಷ 2023 ನಡೆದಂಥ ಜಾತ್ರಾ ಮಹೋತ್ಸವನ್ನು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಾನು ಈ ವರ್ಷದ 2024 ಸಾಲಿನ ಜಾತ್ರಾ ಮಹೋತ್ಸವವನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕಪಡಿ ಜಾತ್ರೆ ಬಂದು ಪ್ರತಿ ವರ್ಷ ಶಿವರಾತ್ರಿಯಿಂದ ಯುಗಾದಿವರೆಗೂ 1 ಜಾತ್ರಾ ಮಹೋತ್ಸವ ನಡೆಯುತ್ತೆ. ತುಂಬ ಅಂದರೆ ತುಂಬ ಜನ ಸೇರುತ್ತಾರೆ, ತುಂಬ ಭಕ್ತಾದಿಗಳು ಸೇರಿ ಅವ್ರು ಪೂಜೆ ಸಲ್ಲಿಸ್ತಾರೆ, ಅವ್ರ ಸೇವೆ ಸಲ್ಲಿಸ್ತಾರೆ. ಹಾಗೆ ನಿಮಗೆ ಜಾತ್ರೆ ಟೈಮಲ್ಲಿ ಬಸ್ ವ್ಯವಸ್ಥೆ ಕೂಡ ಸಿಗುತ್ತೆ. ನೀವು ಕಪಡಿ ಕ್ಷೇತ್ರದಲ್ಲಿ ರಾಚಪ್ಪಾಜಿಯವ್ರ ಗದ್ದಿಗೆ, ಚೆನ್ನಾಜಮ್ಮ ಅವ್ರ ಗದ್ದಿಗೆ, ಸಿದ್ದಪ್ಪಾಜಿ ದೇವಸ್ಥಾನ, ಹಾಗೆ ಕಾವೇರಿ ನದಿನೆಲ್ಲ ನೋಡ್ಬೋದು. ತುಂಬ ಜನ ಸೇರಿದ್ದಾರೆ. ಎಷ್ಟು ವೆಹಿಕಲ್ಸ್ ಇದೆ, ಬಸ್ಸಸ್ ಎಷ್ಟಿದೆ ಅಂತ ನೋಡ್ಬೋದು. ಅಷ್ಟು ಜನ ಸೇರಿರ್ತಾರೆ, ಅಲ್ಲೇ ಇದ್ದು ಅವರ ಸೇವೆ ಸಲ್ಲಿಸ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಯಾರಾದರೂ ನೋಡಿಲ್ಲ ಅಂದರೆ ಜಾತ್ರೆಗೆ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಆಮೇಲೆ ನಾನು ಚಿಕ್ಕಲ್ಲೂರು ಸಿದ್ದಪ್ಪಾಜಿಯವ್ರ ದೇವಸ್ಥಾನ, ಹಾಗೆ ಬೊಪ್ಪೇಗೌಡನಪುರದಲ್ಲಿರುವಂಥ ಮಂಟೇಸ್ವಾಮಿಯವ್ರ ದೇವಸ್ಥಾನ, ಮುಟ್ನಳ್ಳಿಯಲ್ಲಿ ದೊಡ್ಡಮ್ಮ ತಾಯಿಯವ್ರದ್ದು, ಹಾಗೆ ಕಪಡಿದು ರಾಚಪ್ಪಾಜಿ ಚೆನ್ನಾಜಮ್ಮ ಅವ್ರದ್ದು ಹೋದ ವರ್ಷದ 2023 ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಆಮೇಲೆ ಕುರುಬನಕಟ್ಟೆಯಲ್ಲಿರುವ ಚೆನ್ನಯ್ಯ ಲಿಂಗಯ್ಯ ಅವ್ರ ದೇವಸ್ಥಾನ, ಇವ್ರದ್ದೆಲ್ಲನೂ ನಾನು ದೇವಸ್ಥಾನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ನೋಡಿ, ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ಜಾತ್ರೆ ಟೈಮಲ್ಲಿ ಬೆಳಗ್ಗೆನೇ ಪೂಜೆ ಶುರುವಾಗುತ್ತೆ, ತುಂಬ ಜನ ಸೇರಿರ್ತಾರೆ. ನೋಡ್ಬೋದು ನಮ್ಮ ದೇವಸ್ಥಾನಗಳಿಗೆ ಹೋದರೆ ನಮಗೆ ಕಪ್ಪುದುಳ್ತ ಬಿಳಿದುಳ್ತ ಹಚ್ಚಿಸ್ಕೊಂಡ್ರೇ ನಮಗೆ ಅದು ಪರಿಪೂರ್ಣ ಅನಿಸೋದು, ಏಕೆಂದರೆ ಅದು ಅಷ್ಟು ಶ್ರೇಷ್ಠವಾದದ್ದು. ನಮಗೆ ಯಾರ್ಯಾರು ಹೋಗಬೇಕು ಅಂದ್ಕೊಂಡಿದ್ದೀರೋ ಹೋಗಿ. 9 ಯುಗಾದಿಗೆ ಜಾತ್ರೆ ಮುಗಿಯುತ್ತಿದೆ, ಅಷ್ಟರಲ್ಲಿ ಯಾರ್ಯಾರು ಹೋಗಬೇಕು ಅಂದ್ಕೊಂಡಿರ್ತೀರೋ ಹೋಗಿ ಪೂಜೆ ಸಲ್ಲಿಸಿ ಅಂತ ಹೇಳ್ತೀನಿ. ಹಾಗೆ ನಾನು ಈ ವಿಡಿಯೋ, ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅದು ಮರಿಬೇಡಿ. ನಾನು ಎಲ್ಲ ದೇವಸ್ಥಾನದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡಿ ಸಪೋರ್ಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಸ್ನಾನ ಮಾಡ್ತಾರೆ.
ಸ್ಪೆಷಲಿ ಬಂದ್ಯಾ